ಹಾಯ್ ಹಲೋ ಹೇಗಿದ್ದೀರಾ ಮಿತ್ರರೇ, ನಾವು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜೊತೆವ. ಈ ನಿಮ್ಮ ಮಧ್ಯ ಪ್ರತ್ಯಕ್ಷ ಆಗಿರೋದು ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮೊಂದಿಗೆ ಹಂಚಿಕೋಬೇಕು, ತಿಳಿಸಬೇಕು, ಮಾಡಬೇಕು ಅಂತೇಳಿ, ಜೊತೆಗೆ ನಿಮ್ಮನ್ನು ವಿಚಾರವಂತರನ್ನಾಗಿ ಜ್ಞಾನಿಗಳನ್ನಾಗಿ ತೋರಿಸುವಂಥ ಕೆಲಸವನ್ನು, ಅಂದರೆ ಜ್ಞಾನ ನಿಮ್ಮಲ್ಲಿ ಬರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಸುದ್ದಿಗಳನ್ನು ತೋರಿಸ್ತಾ ಇದ್ದೀವಿ. ನೋಡ್ತಾ ಇರಿ ನೀವು, ಯಾಕೆಂದರೆ ಇದು ಇವತ್ತಿನ ಸುದ್ದಿಗಳು. ಸಮರ್ಥನೆ ಕೊಟ್ಟು ಸರ್ಕಾರಕ್ಕೆ ಹೇಳಿಕೆ ಕೊಟ್ಟರು ಕೂಡ ಒಕ್ಕಿಚಾರದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಕ್ಕೆ ಮುಂದಾಗಿದ್ದಾರೆ. ನೋಡ್ರಿ, ಅವ್ರಿಗೆ ಏನೂ ಇಲ್ಲ, ನಮ್ಮ ಸರ್ಕಾರದ ಮೇಲೆ ಹೇಳಕ್ಕೆ ಏನೂ ಇಲ್ಲ. ಬಿಜೆಪಿ ಇದನ್ನ ವರ್ಕದವ್ರು ಇದನ್ನ ಕೊಟ್ಟದ್ದು ಯಾರು? ಅವ್ರ ಕಾಲದಲ್ಲೇ ಈ ನೋಟಿಸ್ಗಳು ಕೊಡಕ್ಕೆ ಶುರು ಮಾಡಿದ್ದು. ನಾವು ದಾಖಲೆ ರಿಲೀಸ್ ಮಾಡಿದ್ವಲ್ಲ ಅವ್ರ ಕಾಲದಲ್ಲೇ. ಅವ್ರಿಗೇನಪ್ಪ ಅಂತಂದ್ರೆ, ಏನಾದ್ರು ಮಾಡಿ ಈ ದೇಶನ ಹೊಡಿಬೇಕು, ಈ ರಾಜ್ಯ ಹೊಡಿಬೇಕು, ಕೋಮು ಗಲಭೆಗಳನ್ನ ಹುಟ್ಟಾಕ್ಬೇಕು, ಅದಕ್ಕೆ ಅವ್ರು ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸರ್, ನಿನ್ ಕಿರಣ್ ಮಜುಮ್ದಾರ್ ಜೊತೆ ಸಭೆ ಮಾಡಿದ್ರಿ ಬೆಂಗಳೂರು ಅಭಿವೃದ್ಧಿ. ನಾನು ನಮ್ಮ ಆಫೀಸರ್ಸ್ಗೂ ಹೇಳಿದ್ದೆ, ಒಂದು ನೋಡಿ ಮಾತಾಡಿ ಅಂತ. ನಾನು ಮಾತಾಡಿದ್ದೀನಿ, ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಐ ವೆಲ್ಕಮ್ ದರ್ ಸಜೆಷನ್ಸ್. ಕೆಲವೆಲ್ಲ ಗುಡ್ ಸಲಹೆಗಳು ಕೊಟ್ಟಿದ್ದಾರೆ. ಶೀಟು ಎಂಥದ್ದು, ರೋಡ್ ಇದರಲ್ಲಿ ಸಣ್ಣ ಸಣ್ಣ ಟ್ರೈನ್ಗಳಲ್ಲಿ ಕೆಲವು ರೋಡ್ ಯಾವ ರೀತಿ ಮಾಡಬೇಕು ಅಂತ ಟೆಕ್ನಿಕಲಿ ಅವ್ರದ್ದೇ ಆದಂಥ ಒಂದು ರಿಪೋರ್ಟ್ ಕೂಡ ತಯಾರು ಮಾಡಿ ನಮಗೆ ಸಲಹೆ ಕೊಟ್ಟಿದ್ದಾರೆ. ಐ ವೆಲ್ಕಮ್ ದ ಸಜೆಷನ್ಸ್. ಅವ್ರು 8 ಜನ ಇದ್ರು, ನಮ್ಮ ಆಫೀಸರ್ಸ್ ನಾವು ಚರ್ಚೆ ಮಾಡಿದ್ವಿ. ವಿಲ್ ಗೋ ಬ್ಯಾಕ್. ಆದಮೇಲೆ ನೀವು ಈಗಾಗಲೇ ನೋಡಿದಿರಲ್ಲ ಸುದ್ದಿಗಳನ್ನೆಲ್ಲ. ಆ ಸುದ್ದಿಗಳು ನಿಮಗೆ ಕೆಲವು ಲೈಕ್ ಆಗಿರ್ಬೋದು, ಕೆಲವು ಡಿಸ್ಲೈಕ್ ಆಗಿರ್ಬೋದು. ಅವುಗಳನ್ನ ನೀವು ಕಾಮೆಂಟ್ ಮಾಡ್ತಾ ಇರ್ರಿ, ಶೇರ್ ಮಾಡ್ತಾ ಇರ್ರಿ. ಅದರ ಜೊತೆಗೆ ಇದು ಸತ್ಯದ ಪರವಾಗಿ ನಡೆಯುತ್ತಿರುವಂಥ ಒಂದು ಹೋರಾಟ. ಈ ಹೋರಾಟ ನಿಮ್ಮ ಸಹಾಯ, ಬೆಂಬಲ, ದಾನ ಅಥವಾ ಇನ್ನುಳಿದೇನೋ ಮಾಡ್ತಾ ಇರ್ರಿ ಮತ್ತು ನಮ್ಮನ್ನು ಬೆಂಬಲಿಸ್ತಾ ಇರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ ಇದು ಸತ್ಯದ ವಾಹಿನಿ. ಕೆ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ಕೂಡ. ವಂದನೆಗಳು.